ಇನ್ನು ಸಕಾಲಕ್ಕೆ ಮಳೆ ಆಗದ ಕಾರಣ ಇಡೀ ಊರಿಗೆ ಊರೇ ಇಲ್ಲಿ ಖಾಲಿ ಆಗಿಬಿಟ್ಟಿದೆ. ಸುಮಾರು 60 ಕುಟುಂಬ ಇದ್ದ ಊರಲ್ಲಿ ಈಗ ಉಳಿದಿರೋದು ಬರೀ ಎರಡೇ ಎರಡು ಕುಟುಂಬ. ಅಂದಹಾಗೆ ಇದು ಬೇರೆ ಎಲ್ಲಿಯದ್ದೋ ಕಥೆ ವ್ಯಥೆ ಅಲ್ಲ, ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ವರುಣಾದ ದುರಂತ ಕಥೆ. ನಂಜನಗೂಡು ತಾಲೂಕು ಕೌಲುಂದೆ ಹೋಬಳಿಯ ಅರಳಿಕಟ್ಟೆ ಹುಂಡಿ ಗ್ರಾಮ ಈಗ ಹಾಳು ಕೊಂಪೆಯಾಗಿದೆ. ಮಳೆ ಇಲ್ಲ, ಪರಿಣಾಮ ಬೆಳೆ ಕೂಡ ಇಲ್ಲ. ಸತತ 4-5 ವರ್ಷಗಳಿಂದ ಬರದಿಂದ ತತ್ತರಿಸಿದೆ. ಇದರಿಂದಾಗಿ ಹೈರಾಣಾಗಿರುವ ಇಲ್ಲಿನ ಮಂದಿ ಊರನ್ನೇ ಬಿಟ್ಟು ಬದುಕು ಹುಡುಕಿಕೊಂಡು ಬೆಂಗಳೂರು ಮತ್ತು ಮೈಸೂರಿಗೆ ಗುಳೆ ಹೋಗ್ತಾ ಇದ್ದಾರೆ. ಎರಡು ಕುಟುಂಬಗಳಷ್ಟೇ ಇರತಕ್ಕಂಥ ಊರಲ್ಲಿ ಮನೆ, ಜಮೀನು, ಶಾಲೆ, ಅಂಗನವಾಡಿ, ನೀರಿನ ಟ್ಯಾಂಕ್ಗಳೆಲ್ಲ ಪಾಳುಬಿದ್ದಿವೆ. ಅರಳಕಟ್ಟೆ ಹುಂಡಿ ಅಂತ ಇದು, ಮಳೆ ಇಲ್ಲ ಬೆಳೆ ಇಲ್ಲ, ಬಟ್ ಯಾವುದೇ ಮಾಡಿದ್ರು ತೊಂದರೆ. ವ್ಯವಸಾಯದಲ್ಲಿ ಬೇಕಷ್ಟು ನಷ್ಟ ಇದೆ. ಕುಡಿಯೋಕ್ಕೂ ಕೂಡ ನೀರಿಲ್ಲ. 25 ಮನೇಲಿ ಒಂದು ಈಗ ನೆಕ್ಸ್ಟ್ ಒಂದೊಂದು ವರ್ಷಕ್ಕೆ ನಾಲ್ಕು ಕುಳ ಅಂತ ಎಲ್ಲ ಊರು ಬಿಟ್ಟು ಮೈಸೂರು ಬೆಂಗಳೂರು. 5 ವರ್ಷದಿಂದ ಚೆನ್ನಾಗಿದ್ರು, 5 ವರ್ಷ ಆಗೋದವ್ರು ಖಾಲಿ ಮಾಡಿ. ಯಾವುದು ಸ್ವಲ್ಪ ಬೆಳವಳಕ್ಕಿಲ್ಲದೆ ಸಂಪನ್ನೂ ಇಲ್ಲದೆ ತೊಂದರೆ ಆಗೋಯ್ತು ಜನಕ್ಕೆ. ಅದರಿಂದ ಅವರು ಊರನ್ನೇ ಬಿಟ್ಬಿಟ್ಟು ಹೊಂಟು ಹೋಗ್ಬಿಟ್ರು. ಎಷ್ಟು ಒಕ್ಲಿತ್ತು ಇಲ್ಲಿ? ಒಂದು 50 ಒಕ್ಲಿತ್ತು ನೀ, 50 ಒಕ್ಲಿತ್ತು ಈಗ ಯಾರು ಇಲ್ಲ ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ. ನಾಗರಾಜ್, ನಿಜ ರಾಜ್ಯಾದ್ಯಂತ ಬರಗಾಲ ಇದೆ, ಆದರೆ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ, ಸಾಲದಕ್ಕೆ ನಾನು ಕೇರ್ ತಗೊಳಕ್ಕಾಗಲ್ಲ ಅಂತ ಅವರು ಮಗನ್ನ ಬೇರೆ ಬಿಟ್ಟಿದ್ದಾರೆ ಕ್ಷೇತ್ರದ ಉಸ್ತುವಾರಿಗೆ. ಇಷ್ಟೆಲ್ಲ ಇದ್ರೂ ಕೂಡ ಈ ಊರಿನಲ್ಲಿ ಇಂಥ ದುಸ್ಥಿತಿ, ಜನ ಗುಳೆ ಹೋಗ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಮುಖ್ಯಮಂತ್ರಿಗಳ ಗಮನಕ್ಕೆ ಇದು ಬಂದಿಲ್ಲ ಅಂತೀರಾ? ಬಂದಿದ್ರೂ ಕೂಡ ಉದಾಸೀನನ ಅರವಿಂದ್? ಏನಂದ್ರೆ ಸಹಜವಾಗಿಯೇ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಈ ರೀತಿಯಾಗಿ ಗ್ರಾಮಗಳನ್ನ ತೊರೆದಂತಹ ಸುದ್ದಿಗಳನ್ನ ಆಗಾಗ ನೋಡ್ತಾ ಇರ್ತವೆ ಅರವಿಂದ. ಆದ್ರೆ ಮೈಸೂರಂತ ಜಿಲ್ಲೆಯಲ್ಲಿ, ಅಂದ್ರೆ ಬರದ ಜಿಲ್ಲೆ ಏನಲ್ಲ ಮೈಸೂರಲ್ಲ, ಇಂತಹ ಜಿಲ್ಲೆಯ ಏನೋ ಮೈಸೂರಿನ ಸಮೀಪದ ಈ ಒಂದು ಹಳ್ಳಿಯಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ನಿರಂತರವಾಗಿ ಸಿದ್ದರಾಮಯ್ಯನವರು ಪ್ರತಿನಿಧಿ ಮಾಡ್ತಾ ಇರುವಂತಹ ಕ್ಷೇತ್ರ ಇದು. ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಎಂ ಆಗಿದ್ರು ಕೂಡ ಈ ಹಿಂದೆ ಈ ಭಾಗಕ್ಕೆ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಕ್ಷೇತ್ರದ ಒಂದು ಭಾಗ ಈ ಹಳ್ಳಿ. ಇಂತಹ ಹಳ್ಳಿಯ ಜನರು ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ಬೆಳೆ ನಷ್ಟ, ಜೊತೆಗೆ ಈ ರೀತಿಯಾಗಿ ಏನು ಬೆಳೆಗೆ ಸರಿಯಾದಂತಹ ಬೆಲೆ ಸಿಗದ ಇರೋ ಹಿನ್ನೆಲೆಯಲ್ಲಿ ಊರನ್ನ ಖಾಲಿ ಮಾಡಿ ಖಾಲಿ ಮಾಡಿ ಅಂತಿಮವಾಗಿ ಈಗ ಇಡೀ ಊರು ಅನ್ನುವಂಥದ್ದು ಆಳು ಕೊಂಪೆಯಾಗಿದೆ ಅರವಿಂದ್. ಆದ್ರೂ ಕೂಡ ಈ ನಿಟ್ಟಿನಲ್ಲಿ ಊರಿನ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಅವರನ್ನ ಅವರಿಲ್ಲದರೆ ಉಸ್ತುವಾರಿ ನೋಡ್ಕೊಳ್ತಾ ಇರುವಂತವರಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರೊಬ್ರು ಕೂಡ ಮಾಡದೇ ಇರುವಂತಹದ್ದು ನಿಜಕ್ಕೂ ಕೂಡ ಅತ್ಯಂತ ಬೇಸರದ ವಿಚಾರ ಅರವಿಂದ್. ಈ ಕಾರಣಕ್ಕೋಸ್ಕರವಾಗಿ ಈ ಹಳ್ಳಿ ಇವತ್ತು ಆಳು ಕೊಂಪೆಯಾಗಿ ರೀತಿಯಲ್ಲಿ ಕಾಣ್ತಾ ಇರುವಂತಹದ್ದು ಅರವಿಂದ್. ನಾಗರಾಜ್, ಒಂದ್ ಕಡೆ ಹೆಚ್ ಸಿ ಮಹದೇವಪ್ಪನವ್ರ ಕ್ಷೇತ್ರ, ಒಂದ್ ಕಡೆ ಸಿದ್ದರಾಮಯ್ಯನವ್ರ ಕ್ಷೇತ್ರ, ಆಮೇಲೆ ಇನ್ನೊಂದ್ ಕಡೆ ಅಷ್ಟೇ ರಾಜೀನಾಮೆ ಕೊಟ್ಟಂತಹ ಶ್ರೀನಿವಾಸ್ ಪ್ರಸಾದ್ ಅವರ ನಂಜನಗೂಡು ಕ್ಷೇತ್ರ, ಐ ಥಿಂಕ್ ಎಲ್ಲಾ ಕ್ಷೇತ್ರಗಳು ಈ ಊರಿಂದ 10-15 ಕಿಲೋಮೀಟರ್ ಗ್ಯಾಪ್ ಅಲ್ಲೇ ಇದೆ ಅಂತ ಅನ್ಸುತ್ತೆ. ಮೂವರು ಪ್ರಭಾವಿಗಳು ಇಷ್ಟೆಲ್ಲ ಇದ್ರೂ ಕೂಡ ಈ ಇಂಥ ಒಂದು ಊರಿದೆ ಅಂತಂದ್ರೆ ನಾವು ಎಲ್ಲಿದ್ದೀವಿ ಹಾಗಾದ್ರೆ? ಮೈಸೂರು ಕ್ಷೇತ್ರ ಅಂತಕ್ಕಂಥದ್ದು, ಮೈಸೂರು ಜಿಲ್ಲೆ ಅಂತಕ್ಕಂಥದ್ದು ಯಾವುದೋ ಉತ್ತರ ಕರ್ನಾಟಕದ ತುತ್ತ ತುದಿಯಲ್ಲಿ ಇರತಕ್ಕಂಥ ಒಂದು ಕ್ಷೇತ್ರನ ಅನ್ನೋ ಅನುಮಾನ ಬರುತ್ತೆ ಅಲ್ವಾ ನಾಗರಾಜ್? ಹೌದು, ನಿಜಕ್ಕೂ ಕೂಡ ಅರವಿಂದ್ ಏನ್ ಗೊತ್ತಾ, ನಾನು ಆಗ್ಲೇ ಅದನ್ನ ಹೇಳ್ತಾ ಇದ್ದುದು, ಬರದ ಜಿಲ್ಲೆಗಳು ಅಂತ ಅನ್ನಿಸ್ಕೊಂಡಿರುವಂತ ಊರುಗಳಲ್ಲಿ ಈ ರೀತಿಯಾದ್ರೆ ಅದು ಸಹಜ ಅನ್ನೋ ರೀತಿಯಾದಂತ ಪರಿಸ್ಥಿತಿಗಳು. ಆದ್ರೆ ಮುಖ್ಯ ಸಿದ್ದರಾಮಯ್ಯನವರಂತ ನಾಯಕರು ಇರುವಂತಹದ್ದು, ಶ್ರೀನಿವಾಸ್ ಪ್ರಸಾದ್ ಅಂತ ನಾಯಕರು ಇರುವಂತಹದ್ದು, ಎಸ್ ಸಿ ಮಹದೇವಪ್ಪ ಅಂತ ನಾಯಕರು ಇರುವಂತಹದ್ದು, ಅದರಲ್ಲೂ ಕೂಡ ಮೈಸೂರು. ಇದೇನು ಮೈಸೂರಿನ ಬಾರ್ಡರ್ ಅಲ್ಲ, ಮೈಸೂರಿಂದ ಕೇವಲ 25 ಕಿಲೋಮೀಟರ್ ದೂರ ಇರುವಂತಹ ಊರು. ನೀವ್ ಹೇಳ್ದಂಗೆ 3 ಪ್ರಮುಖ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಊರ ಇದಾಗಿದೆ. ಇಂಥ ಊರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಯಾರೊಬ್ರು ಕೂಡ ಮಾಡಿಲ್ಲ. ಅಂದ್ರೆ ಇಷ್ಟರ ಮಟ್ಟಿಗೆ ಗ್ರಾಮಗಳ ವಿಚಾರದಲ್ಲಿ ನೆಗ್ಲಿಜೆನ್ಸ್ ನಡೀತಾ ಇರುವಂತಹದ್ದು, ಅಂದ್ರೆ ಮೈಸೂರಿಗೆ ಹೊಂದಿಕೊಂಡಂತ ಇರುವಂತಹ ಊರಿಗೆ ಈ ಮಟ್ಟದ ನಿರ್ಲಕ್ಷ್ಯ ಏನೋ ಅನ್ನೋದಾದ್ರೆ ಬೇರೆ ಜಿಲ್ಲೆಗಳ ಪಾಡೇನು? ಎಸ್ ಎಸ್ ನಾಗರಾಜ್, ಇದು ಇಲ್ಲಿರುವಂತಹ ಪ್ರಶ್ನೆ. ಖಂಡಿತ ಖಂಡಿತ, ಥ್ಯಾಂಕ್ ಯು. ಇನ್ನು ಅರಳಿಕಟ್ಟಿ ಪಕ್ಕದ ಗ್ರಾಮದ ಗ್ರಾಮಸ್ಥ ಉಮೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಸರ್. ಉಮೇಶ್, ಈಗ ಪ್ರಭಾವಿಗಳೇ ನಿಮ್ಮ ಊರಿನ ಸುತ್ತಮುತ್ತ ಇರತಕ್ಕಂಥವ್ರು, ಸಿದ್ದರಾಮಯ್ಯ, ಹೆಚ್ ಸಿ ಮಹದೇವಪ್ಪನವರು, ಶ್ರೀನಿವಾಸ್ ಪ್ರಸಾದ್, ಸಾಲ್ದು ಅಂತ ಸಿದ್ದರಾಮಯ್ಯನವರು ಅವ್ರ ಕ್ಷೇತ್ರದ ಉಸ್ತುವಾರಿಯನ್ನ ಮಗನಿಗೆ ಕೊಟ್ಟಿದ್ದಾರೆ ನೋಡ್ಕೊ ಅಂತನ್ಬಿಟ್ಟು. ಇಷ್ಟೆಲ್ಲ ಇದ್ರೂ ಈ ಗ್ರಾಮ ಈ ತರ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಅಂದ್ರೆ ನೀವ್ ಯಾರು ಹೋಗಿ ಅಪ್ರೋಚ್ ಮಾಡಿಲ್ವಾ, ಅವ್ರಗಳ ಗಮನಕ್ಕೆ ಬಂದಿಲ್ವಾ, ಏನು ಅಂತೀರಾ? ಸರ್, ಎಲ್ಲ ಗಮನಿಸಿದೀವಿ ಸರ್, ಬಟ್ ಏನಾಗಿದ್ರೆ ಇವತ್ತಿನ ಪರಿಸ್ಥಿತಿಲಿ ಹಲೋ, ಹ್ಮ್ ಹೇಳಿ ಹೇಳಿ ಉಮೇಶ್. ಕುಡಿಯಕ್ಕೂ ಬಟ್ ನೀರಿಲ್ಲ ಸರ್, ದನಕರುಗಳಿಗೂ ನೀರಿಲ್ಲ, ಮಕ್ಳು ಮರಿ ನಾವು ಸಾಕ್ತಿವ್ರು ಕೂಡ. ನಾವು ಅಷ್ಟು 1 ಲಕ್ಷ ರೂಪಾಯಿ ಬಂಡೋಳ ಹಾಕಿ ನಾವು ಪುಂಸಿಟ್ಟು ಒಂದು ವ್ಯವಸಾಯ ಮಾಡಿದ್ರು ಕೂಡ 10% ಈಗ. ಉಮೇಶ್, ಎಷ್ಟು ವರ್ಷದಿಂದ ಇಲ್ಲಿ ಬರ, ಎಷ್ಟು ವರ್ಷದಿಂದ ಮಳೆ ಬಂದಿಲ್ಲ, ಕುಡಿಯೋ ನೀರಿಗೆ ಏನ್ ವ್ಯವಸ್ಥೆ ಇದೆ ಊರಲ್ಲಿ? ಸರ್, ಅಟ್ಲೀಸ್ಟ್ ಇವಾಗ 5 ವರ್ಷದಿಂದ ಸರ್ ಮಳೆ ಇಲ್ಲ, ಬೆಳೆನೂ ಇಲ್ಲ, ಏನೇನು ನಾವು ಕಂಟಿನ್ಯೂ ಮಾಡ್ತೀವಿ ಸರ್.
ನಾವ್ ಏನೋ ಒಂದ್ ಮಾಡ್ಬೇಕಾದ್ರು ಕೂಡ ನಮ್ಗೆ ತಿನ್ನಕ್ಕೂ ಅಟ್ಲೀಸ್ಟ್ ತಿನ್ನಕ್ಕೂ ಒಂದ್ ಅನ್ನ ಸಿಗ್ತಾ ಇರೋದು. ನಿಮ್ 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 ಸೀಮಿನಲ್ಲಿ ಏನು ಪ್ರಮುಖವಾದ ಬೆಳೆ? ನೀರಾವರಿ ಜಮೀನ ನಿಮ್ದೆಲ್ಲ ಸರ್? ಎಲ್ಲ ದೆಡ್ಲೆ ಸರ್, ಪಂಪ್ ಸೆಟ್ ಮಾಡ್ಕೊಂಡಿದ್ವಿ ಸರ್. ಪಂಪ್ ಸೆಟ್ ಆಲ್ರೆಡಿ ಏನೋ ಬೇಕಾಸ್ಟ್ ಸಾಲ ಮಾಡಿದೀವಿ ಅದಕ್ಕೆ. ಬೇಕಾಸ್ಟ್ ಮಾಡ್ದು ಆದ್ರೂ ಕೂಡ ನಮ್ಗೆ ಏನು ಮಾಡಕ್ ಆಯ್ತಾ ಇಲ್ಲ. ಏನ್ ಬೆಳೆ ಬರುತ್ತ ನಷ್ಟ, ಮಣ್ಣೀರಿಲ್ಲ, ಮಳೆ ಇಲ್ಲ, ಏನೇ ಮಾಡ್ಬೇಕಾದ್ರು ಮಾಡಕ್ ಆಯ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಊರ್ ಬಿಟ್ಟು ಅಂತ ಪರಿಸ್ಥಿತಿ ಬಂತು. ಈ ಟ್ಯಾಂಕರ್ ಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಯಾರಾದ್ರೂ ಮಾಡ್ಕೊಟ್ಟಿದಾರಾ ನಿಮಗೆ? ಸರ್ ಎಲ್ಲ ಒಂದ್ ಅಟ್ಲೀಸ್ಟ್ ಒಂದ್ ವರ್ಷ ಅಂತರದಲ್ಲಿ ಒಂದ್ ಎರಡು ತಿಂಗಳವರೆಗೂ ಮಾಡ್ಕೊಟ್ರು. ಈಗ ಉಮೇಶ್ ಎಲ್ಲಿಗೆ ಹೋದ್ರು, ಎಲ್ಲ ಗುಳೆ ಎಲ್ಲಿ ಹೋಗ್ತಾರೆ, ಏನ್ ಕೆಲಸ? ಯಾಕಂದ್ರೆ ನೀವೆಲ್ಲರೂ ಕೂಡ ಜಮೀನು ಮತ್ತು ಮಳೆಯನ್ನೇ ನಂಬಿಕೊಂಡಂತವ್ರು, ಎಲ್ಲಿಗೆ ಗುಳೆ ಹೋಗ್ತಾರೆ, ಏನ್ ಕೆಲಸ ಮಾಡ್ತಾರೆ ನಿಮ್ಮ ಊರ್ನವರೆಲ್ಲ ಅಂತ? ಸರ್ ಎಲ್ಲ ಸಿಟಿಗೆ ಹೋಗ್ತಾರೆ, ಆದಷ್ಟು ಬೆಳಿಗ್ಗೆ ಹೋಗೋದು ಅಲ್ಲಿ ಸತ್ತಾಗ್ತಾರೆ, ಸತ್ತಾಗ್ಬಿಟ್ಟು ಒಂದ್ ತಿಂಗಳಿರ್ತಾರೆ. ಆದಷ್ಟು ಮಕ್ಳು ಮರಿ ಸಾಕ್ಬೇಕು, ಮಕ್ಳು ಬಿಸಿನೆಸ್ ಮಕ್ಳಿಗೆ ಎಜುಕೇಶನ್ ಮಾಡ್ಬೇಕು ಅನ್ನೋ ಭವಿಷ್ಯದಲ್ಲಿ ಅವರು ಕೂಡ ಎಲ್ಲ ಖಾಲಿ ಮಾಡಿ ನಮ್ಮ ಒಟ್ಟ ಜೀವನಕ್ಕೋಸ್ಕರ ನಾವು ಎಲ್ಲ ಸಿಟಿ ಸೇರ್ಕೊಬಿಡ್ತೇವೆ. ಈ ಎಲೆಕ್ಷನ್ ಟೈಮ್ ಅಲ್ಲೆಲ್ಲ ಸಿದ್ದರಾಮಯ್ಯನವರು ನಿಮ್ ಊರ್ಗೆಲ್ಲ ಬಂದಿದ್ರ ಸರ್? ಬಂದಿದ್ರು ಸರ್. ಅಂದ್ರೆ ಅವ್ರ ಗಮನದಲ್ಲಿ ಇದೆ ನಿಮ್ ಊರೆಲ್ಲ ಇದೆ ಅಂತ ಗೊತ್ತು, ನನ್ ಕ್ಷೇತ್ರಕ್ಕೆ ಬರುತ್ತೆ ಅಂತ ಗೊತ್ತು ಸಿದ್ದರಾಮಯ್ಯನವ್ರಿಗೆ? ಹಾಗಾದ್ರೆ ಬಂದ್ರು ಸರ್, ಏನು ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ನಮ್ಗೆ? ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ, ಅವ್ರವ್ರ ಊರಿಗೆ ಬೇಕಾದ ಅನುದಾನ ಬಿಡುಗಡೆ ಮಾಡಿಸ್ಕೊಂಡು ಹೋಗ್ತಾರೆ, ಅವ್ರ ಊರಿಗೆ ಏನ್ ಬೇಕು ಎಲ್ಲ ಕೆಲಸ ಮಾಡಿಸ್ಕೊತಾರೆ. ನಿಮ್ಮೂರಿನಿಂದ ಈ ಕೆಲಸ ಯಾರು ಮುಖ್ಯಸ್ಥರು ಮಾಡಿಲ್ಲ ಅಂತ ಅನ್ಸುತ್ತಾಗಾದ್ರೆ? ಯಾರು ಮಾಡ್ತಾ ಇಲ್ಲ ಸರ್, ಯಾರು ಬೇಕು ಅಧಿಕಾರಿಗಳು ಬರ್ತಾರೆ, ಏನ್ ಬೇಕು ಅವ್ರು ಮಾಡ್ಕೊಂತಾರೆ ಸರ್, ನಮ್ಗೆ ಯಾರು ಕೆಲಸ ಮಾಡ್ತಾರೆ? ಓಕೆ ಉಮೇಶ್, ಥ್ಯಾಂಕ್ ಯು, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದೀನಿ.